ಕೋಮು ಸೌಹಾರ್ದ ಇದ್ದಂಥ ಪರಸ್ಪರ ವಿಶ್ವಾಸದಿಂದ ಇದು ನಡೀತಾ ಇದೆ ನಿಜಾಮ್ ಅನ್ನೋದು, ಆದರೆ ಅದನ್ನೇ ಬಿಜೆಪಿಯವರು ಕದಡಿಸ್ಬಿಟ್ರು ಅಂತ. ಇಲ್ಲ ಇಲ್ಲ ಇಲ್ಲ, ನಾವೇನು ಕದಡಿಸಿಲ್ಲ. ಡ್ರೆಸ್ ಕೋಡ್ ಏನಿದೆ ಅದನ್ನು ಮೇಂಟೈನ್ ಮಾಡೋದು ತಿಳಿದ್ಬಿಟ್ರೆ ಬಿಜೆಪಿ ಏನೂ ಅದರಲ್ಲಿ ಕೈ ಹಾಕಲ್ಲ. ನಿಮ್ಮ ನಿಮ್ಮ ಶಾಲೆಯ ಡ್ರೆಸ್ ಕೋಡು ನಿಮಗೆ ಸ್ವತಂತ್ರ ಅದಿರಿ. ನೀವು ಯಾವ ಡ್ರೆಸ್ ಕೋಡನ್ನು ನೀವು ಒಂದು ನಿರ್ಣಯ ತೊಗೊಂಡಿರ್ತೀವಿ ಅದಕ್ಕೆ ನೀವು ಭದ್ರಾಗಿರಿ ಅಂತ ಇಷ್ಟು ಇಟ್ಬಿಟ್ರೆ ನಾವು ಇದೇ ರೀತಿ ಡ್ರೆಸ್ ಇರಬೇಕು ಅಂತೇಳಿ ಎಲ್ಲೂ ಒಂದು ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ, ನಮ್ಮ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಎಲ್ಲೂ ಹಸ್ತಕ್ಷೇಪ, ಇಡೀ ದೇಶನಾಗೇ ಇದೆ. ಕರ್ನಾಟಕದಲ್ಲಿ ಹಾಕಿದ್ದು ಈ ವಿಷಯ ದೇಶನಾಗ ಎಲ್ಲೂ ಇಲ್ಲ. ಕರ್ನಾಟಕ ಬಿಟ್ಟರೆ ಎಲ್ಲಿ ಐತ್ರಿ ಇದು? ಎಲ್ಲೂ ಇಲ್ಲ. ಇವ್ರು ತೆಗೆದಿದ್ದು ಕಾಂಗ್ರೆಸ್ ಲೋಕಸಭಾ ಚುನಾವಣೆ ನಿಶ್ಚಿತವಾಗಿ. ಈ ರೀತಿ ಕೋಮು ಆಧಾರದ ಮೇಲೆ ನೀವು ಮಕ್ಕಳನ್ನು ಹೊಡೆಯುವಂಥದ್ದು, ಈಗ ನೀವು ಮಕ್ಕಳಿಗೆ ಪ್ರವಾಸ ತೆರಿರ್ತೀರಿ, ಬರೀ ದಲಿತರು ಹಿಂದುಳಿದವರಿಗೆ ಎಲ್ಲ ಮಕ್ಕಳು ಬಡವರು ಎಲ್ಲ ಮಕ್ಕಳು ಕಳಿಸ್ಬೇಕಲ್ಲ, ಅಂದ್ರೆ ಅವ್ರ ಬಳಿ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತದೆ. ನೀವು ಪ್ರತ್ಯೇಕ ಅವ್ರನ್ನ ಕಳಿಸೋದ್ರಿಂದ ಮತ್ತೆ ನೀವು ಪ್ರತ್ಯೇಕ ಇಡ್ಲಾಕತ್ತೀರ ಅಂತ. ಎಲ್ಲ ಸಮುದಾಯದ ಮಕ್ಕಳು ಕೂಡಿ ಕಲಿಬೇಕು, ಕೂಡಿ ಊಟ ಮಾಡಬೇಕು, ಕೂಡಿ ಆಟಬೇಕು, ಅಂದಾಗನೇ ಸಮಾನತೆ ಬರ್ತದೆ. ಸುಮ್ ಸುಮ್ಮನೆ ಸಮಾನತೆ ಬರ್ತದೆ ಅಂತೇಳಿ ಅವ್ರನ್ನ ಪ್ರತ್ಯೇಕ ಇಡಬಾರ್ದು. ಹಾಂ, ಇದನ್ನು ನಿಶ್ಚಿತವಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನಿಶ್ಚಿತವಾಗಿಯೂ 2024 ಒಳಗೇ ತರ್ಬೋದು, ನಂತರ ಆದರೂ ಸಮಾನ ನಾಗರಿಕ ಸಂಹಿತೆ ಸುಪ್ರೀಂ ಕೋರ್ಟ್ ಸಹಿತ ಹೇಳಿದೆ ನಮ್ಮ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ತರುವಂಥ ಪ್ರಯತ್ನ ಮಾಡಬೇಕಂತೇಳಿ ಸಲಹೆ ಕೊಟ್ಟಿದೆ. ಅದು ನಿಶ್ಚಿತವಾಗಿ ಹ್ಯಾಂಗೆ ನಾವು ಕಾಶ್ಮೀರ 370 ತೆಗೆದೀವಿ, ಅಯೋಧ್ಯೆ ರಾಮ ಮಂದಿರ ನಿರ್ಣಯ ತೊಗೊಂಡಿವಿ, ಅದೇ ರೀತಿ ತಲಾಖದಲ್ಲಿ ನಿರ್ಣಯ ತೊಗೊಂಡಿವಿ. ಸಮಾನ ನಾಗರಿಕ ಸಂಹಿತೆ ಎಲ್ಲ ಧರ್ಮದವರಿಗೆ ಅನ್ವಯ ಆಗುವಂಥದ್ದು ಕೆಲವೇ ದಿವಸಗಳಲ್ಲಿ ಭಾರತದಲ್ಲಿ ಜಾರಿ ಆಗ್ತದೆ. ಅವ್ರು ಹಂಗೆ ಹೇಳ್ತಾರೆ, ಅವ್ರು ಏನು ಹೇಳ್ತಿರ್ತಾರೆ ಅದ್ರ ಉಲ್ಟ ನಡೆದಿರ್ತೈತೆ. ಒಳಗೆ ಯಡಿಯೂರಪ್ಪ ಅವ್ರ ಮಗ ಏನು ಮಾತಾಡ್ತಾರಲ್ಲ, ಹಿಂದಕ್ಕೆ ಹೇಳಿದ್ದ ವಿಜೇಂದ್ರ ಏನು ಹೇಳಿದ್ದ, ಶೋಭಾ ಕರಂದ್ಲ ಅಧ್ಯಕ್ಷ ಆಗಲಿಕ್ಕೆ ಯತ್ನಾಳರು ವಿರೋಧ ಪಕ್ಷನಾಗ ನಮ್ದೇನೂ ತಕರಾರಿಲ್ಲ. ಅಟ್ರಾಗ ಅಲ್ಲಿ ಮ್ಯಾಗ ಹೈಕಮಾಂಡ್ದಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಆ ಹೇಳಿಕೆ ಕೊಟ್ಟರು. ಇವತ್ತೇನು ಯಡಿಯೂರಪ್ಪ ನಿನ್ನ ಹೇಳ್ಯಾರಲ್ಲ, ಈ ಕಂಪ್ಲೇಂಟ್ ಕೊಟ್ಟಾರೋ ಅವರು ಕೊಟ್ಟಾರ, ಅವ್ರದ್ದು ಏನೂ ನಡೆಯಲಾಗೈತೆ ಅಂತೇಳಿ ಮುಂದೆ ಮರ್ಯಾದೆ ಹೋಗಬಾರ್ದು, ಮತ್ತೆ ಯತ್ನಾಳ ನೋಟಿಸ್ ಕೊಡಲಿಲ್ಲ, ಯತ್ನಾಳ ಹೊರಗೆ ಹಾಕಲಿಲ್ಲ, ಮರ್ಯಾದೆ ಹೋಗಬಾರ್ದು ಅಂತ ಅವರು ಇಂಥದ್ರಾಗ ಅವರು ಈ ಕಡೆ ಶಕುನಿ ಇದ್ದಂಗೆ ಅದಾರವ್ರು. ಅವ್ರು ಹಂಗೆ ಹೇಳ್ತಾರೆ, ಅವ್ರು ಏನು ಹೇಳ್ತಿರ್ತಾರೆ ಅದ್ರ ಉಲ್ಟ ನಡೆದಿರ್ತೈತೆ. ಒಳಗೆ ಯಡಿಯೂರಪ್ಪ ಅವ್ರ ಮಗ ಏನು ಮಾತಾಡ್ತಾರಲ್ಲ, ಹಿಂದಕ್ಕೆ ಹೇಳಿದ್ದ ವಿಜೇಂದ್ರ ಏನು ಹೇಳಿದ್ದ, ಶೋಭಾ ಕರಂದ್ಲ ಅಧ್ಯಕ್ಷ ಆಗಲಿಕ್ಕೆ ಯತ್ನಾಳರು ವಿರೋಧ ಪಕ್ಷನಾಗ ನಮ್ದೇನೂ ತಕರಾರಿಲ್ಲ. ಅಟ್ರಾಗ ಅಲ್ಲಿ ಮ್ಯಾಗ ಹೈಕಮಾಂಡ್ದಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಆ ಹೇಳಿಕೆ ಕೊಟ್ಟರು. ಇವತ್ತೇನು ಯಡಿಯೂರಪ್ಪ ನಿನ್ನ ಹೇಳ್ಯಾರಲ್ಲ, ಈ ಕಂಪ್ಲೇಂಟ್ ಕೊಟ್ಟಾರವ್ರು ಅವರು ಕೊಟ್ಟಾರ, ಅವ್ರದ್ದು ಏನೂ ನಡೆಯಲಾಗೈತೆ ಅಂತೇಳಿ ಮುಂದೆ ಮರ್ಯಾದೆ ಹೋಗಬಾರ್ದು, ಮತ್ತೆ ಯತ್ನಾಳ ನೋಟಿಸ್ ಕೊಡಲಿಲ್ಲ, ಯತ್ನಾಳ ಹೊರಗೆ ಹಾಕಲಿಲ್ಲ, ಮರ್ಯಾದೆ ಹೋಗಬಾರ್ದು ಅಂತ ಅವರು ಇಂಥದ್ರಾಗ ಅವರು ಈ ಕಡೆ ಶಕುನಿ ಇದ್ದಂಗೆ ಅದಾರವ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.